ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ನಮ್ಮೆಲ್ಲರಿಗೂ ಚಿರಪರಿಚಿತರು ಹಾಗೂ ಈ ನಾಡು ಕಂಡ ಶ್ರೇಷ್ಠ ಕವಿ ಮೊದಲಿಗೆ ಆಂಗ್ಲದಲ್ಲಿ ತಮ್ಮ ಕವಿತಾ ಪ್ರೌಢಿಮೆಯನ್ನು ತೋರಿಸುತ್ತಿದ್ದ ಇವರನ್ನು ಒಬ್ಬ ಐರಿಷ್ ದೇಶದ ವಿದ್ವಾಂಸರಾದ ಕವಿ ಜೇಮ್ಸ್ ಹೆಚ್ ಕಜಿನ್ಸ್ ಅವರ ಒಂದು ಮಾತು ಕನ್ನಡ ಸಾರಸ್ವತ ಲೋಕಕ್ಕೆ ಬಹುದೊಡ್ಡ ಲಾಭವನ್ನು ತಂದುಕೊಟ್ಟಿತು ಕುವೆಂಪು ಬರೆದ ಆಂಗ್ಲ ಭಾಷೆಯ ಕವಿತೆಗಳನ್ನು ನೋಡಿ ಮೆಚ್ಚಿಕೊಂಡು ಒಂದು ಮಾತು ಹೇಳಿದರು ಇಂಗ್ಲಿಷ್ ನಿಮ್ಮ ಭಾಷೆಯಲ್ಲ ಆ ಭಾಷೆಯಲ್ಲಿ ಬರೆಯಲು ಹಲವರು ಇದ್ದಾರೆ ನೀವು ನಿಮ್ಮ ಮಾತೃಭಾಷೆಯಲ್ಲಿ ಬರೆಯಿರಿ ಎಂದು ಅವರ ಮಾತು ಕುವೆಂಪು ಅವರಲ್ಲಿ ಬಹುದೊಡ್ಡ ಪರಿವರ್ತನೆಯನ್ನು ತಂದಿತು ಅಂದಿನಿಂದ ಅವರು ಕನ್ನಡದಲ್ಲಿ ತಮ್ಮ ಸಾಹಿತ್ಯ ಕೃಷಿಯನ್ನು ಪ್ರಾರಂಭಿಸಿದರು ಹೀಗಾಗಿ ಕನ್ನಡಿಗರಿಗೆ ಇಂದು ರಾಮಾಯಣ ದರ್ಶನಂ ನಂತಹ ಮಹಾಕಾವ್ಯ ಕನ್ನಡ ಸಾರಸ್ವತ ಲೋಕಕ್ಕೆ ದೊರೆಯಿತು ಇದಕ್ಕೆ 1967 ಸಾಹಿತ್ಯ ಲೋಕದ ಅತಿಶ್ರೇಷ್ಠ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು 29 ಡಿಸೆಂಬರ್ 1904 ಶಿವಮೊಗ್ಗ ಜಿಲ್ಲೆಗೆ ಸೇರಿದ ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿ ಇವರು 30 ಏಪ್ರಿಲ್ 1937 ಹೇಮಾವತಿಯವರನ್ನು ಮದುವೆಯಾಗುತ್ತಾರೆ ರಾಮಾಯಣ ದರ್ಶನಂ ಸುಮಾರು 22,284 ಸಾಲುಗಳುಳ್ಳ ಹಳೆಗನ್ನಡದ ಪದ್ಯರೂಪದ ಕಾವ್ಯ ಸಾಮಾನ್ಯವಾಗಿ ವಾಲ್ಮೀಕಿ ವಿರಚಿತ ರಾಮಾಯಣ 24,000 ಶ್ಲೋಕದಿಂದ ಕೂಡಿದ ಪದ್ಯಕಾವ್ಯ ರೂಪದ ಮಹಾಕಾವ್ಯ ಅಂತೆಯೇ ಮಹಾಭಾರತವು 100,000 ಶ್ಲೋಕವನ್ನು ಹೊಂದಿದ ಪದ್ಯಕಾವ್ಯ ಈ ರೀತಿಯ ಪದ್ಯಕಾವ್ಯವನ್ನು ಪ್ರಸ್ತುತಪಡಿಸಲು ಬಳಸುತ್ತಿದ್ದ ಒಂದು ಕಲಾಪ್ರಕಾರ ಗಮಕ ಇಲ್ಲಿ ಸಾಹಿತ್ಯ ಮತ್ತು ಸಂಗೀತಗಳ ಹದವಾದ ಮಿಶ್ರಣದ ಜೊತೆಗೆ ಕಾವ್ಯವನ್ನು ವ್ಯಾಖ್ಯಾನಿಸುವ ಮೂಲಕ ಕೇಳುಗರಿಗೆ ಕಾವ್ಯದ ರಸಾನುಭವವನ್ನು ಮಾಡಿಸುತ್ತಾ ಕಾವ್ಯದ ಧ್ವನಿ ಕವಿಯ ರಚನಾ ಚಮತ್ಕಾರ ಮತ್ತು ಕಾವ್ಯದಲ್ಲಿನ ಕಥಾಹಂದರ ಇವುಗಳನ್ನು ಪರಿಚಯಿಸುವ ವಿಧಾನ ಗಮಕ ಪ್ರಸ್ತುತ ದಿನಗಳಲ್ಲಿ ಈ ಕಲಾಪ್ರಕಾರ ಸ್ವಲ್ಪ ಮಟ್ಟಿಗೆ ಮರೆಯಾಗುತ್ತಿದೆ ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಕುವೆಂಪು ವಿರಚಿತ ರಾಮಾಯಣ ದರ್ಶನ ಮಹಾಕಾವ್ಯವನ್ನು ಗಮಕ ಕಲೆಯ ಮೂಲಕ ಪರಿಚಯಿಸುತ್ತಾ ಒಂದೇ ಏಟಿಗೆ ಎರಡು ಕೆಲಸಗಳು ಅಂದರೆ ಗಮಕ ಕಲಾಪ್ರಕಾರದ ಪರಿಚಯ ಜೊತೆಗೆ ಕುವೆಂಪು ಅವರ ರಾಮಾಯಣ ದರ್ಶನ ಕಾವ್ಯದ ಪರಿಚಯ ಮಾಡಿಸುವ ಆಸೆಯಿಂದ ಸ್ವಗತ ಇಂದು ಈ ಗಮಕ ವಾಚನ ವ್ಯಾಖ್ಯಾನ ಸರಣಿಯನ್ನು ತನ್ನ ಪ್ರೇಕ್ಷಕರಿಗೆ ಪ್ರಸ್ತುತಪಡಿಸುತ್ತಿದೆ ಗಮಕ ವಾಚನ ವ್ಯಾಖ್ಯಾನವನ್ನು ನಡೆಸಿಕೊಡುವವರು ಶ್ರೀಮತಿ ಸತ್ಯವತಿ ರಾಮನಾಥ್ ಮತ್ತು ಸಂಗಡಿಗರು ಶ್ರೀಯುತರು 1951 ಹಾಸನದ ಮರಿತಮ್ಮನಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದ ಶ್ರೀ ಸೂರ್ಯನಾರಾಯಣ ಮತ್ತು ಶ್ರೀಮತಿ ಅನಂತಲಕ್ಷ್ಮಿ ದಂಪತಿಗಳಿಗೆ ಜನಿಸಿದವರು ಬಾಲ್ಯದ ವಿದ್ಯಾಭ್ಯಾಸ ಮುಗಿಸಿದ ಇವರು 1970 ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ BSc ಪದವಿಯನ್ನು ಪಡೆದರು ನಂತರ 1974 ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಸಂಸ್ಕೃತದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಚಿನ್ನದ ಪದಕವನ್ನು ಪಡೆಯುವ ಮೂಲಕ ವಿಶ್ವವಿದ್ಯಾನಿಲಯಕ್ಕೆ ಮೊದಲಾಗಿ ಉತ್ತೀರ್ಣರಾದರು ನಂತರ ಇವರು ಸಂಸ್ಕೃತ ಪ್ರಾಧ್ಯಾಪಕಿಯಾಗಿ ಹಲವು ಶಾಲಾ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಶ್ರೀಯುತರು ಕಳೆದ 3 ದಶಕಗಳಿಂದಲೂ ಗಮಕ ವ್ಯಾಖ್ಯಾನವನ್ನು ನಡೆಸುತ್ತಾ ಬಂದಿದ್ದಾರೆ ಇವರು ಹಲವು ಕನ್ನಡದ ಕವಿಗಳಾದ ರಾಘವಾಂಕ ಕುಮಾರವ್ಯಾಸ ಲಕ್ಷ್ಮೀಶ ನರಹರಿ ಕುವೆಂಪು ಮೊದಲಾದ ಕವಿಗಳ ಕಾವ್ಯವನ್ನು ವ್ಯಾಖ್ಯಾನ ಮಾಡುತ್ತಾ ಬಂದಿರುತ್ತಾರೆ ಪ್ರಸ್ತುತ ಇವರು ಸ್ವಗತ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿತ್ತರವಾಗುತ್ತಿರುವ ರಾಮಾಯಣ ದರ್ಶನಂ ಕಾವ್ಯದ ಗಮಕ ವಾಚನ ವ್ಯಾಖ್ಯಾನದ ಸಂಪೂರ್ಣ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ ಶ್ರೀಯುತರಿಗೆ ಸ್ವಗತ ಬಹಳ ಆಭಾರಿಯಾಗಿದೆ ಇಂದು ಇವರ ಜೊತೆಯಲ್ಲಿ ಗಮಕ ವಾಚನ ಮಾಡುತ್ತಿರುವವರು ಖ್ಯಾತ ಗಮಕಿ ಶ್ರೀಮತಿ ಜಲಜಾರಾಜು ಅವರು ಬನ್ನಿ ಗಮಕದ ಮೂಲಕ ರಾಮಾಯಣ ದರ್ಶನಂ ಕಾವ್ಯದ ಸವಿಯನ್ನು ಸವಿಯುವ ನಮಸ್ಕಾರ ವೈದೇಹೀ ಸಹಿತಂ ಸುರದ್ರುಮತಲೇ ಹೈಮೇ ಮಹಾಮಂಟಪೇ ಮಧ್ಯೆ ಪುಷ್ಪಕಮಾಸನೇ ಮಣಿಮಯೇ ವೀರಾಸನೇ ಸುಸ್ಥಿತಂ ಅಗ್ರೇ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾಂತಂ
भरतादि परिवृतं रामं भजे श्यामलं रामं भजे श्यामलं रामं भजे श्यामलं। ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಈ ದಿವಸ ನಮ್ಮ ವೀಕ್ಷಕ ಬಾಂಧವರಿಗೆ ಒಂದು ಹೊಸ ಕಲೆಯನ್ನು ಪರಿಚಯ ಮಾಡಿಸೋಣ ಅಂತಂದ್ಬಿಟ್ಟು ನಾವು ಇವತ್ತು ಗಮಕ ವಾಚನ ವ್ಯಾಖ್ಯಾನ ಕುವೆಂಪು ರಾಮಾಯಣ ದರ್ಶನಂ, ಕುವೆಂಪುರವರ ರಾಮಾಯಣ ದರ್ಶನವನ್ನು ನಾವು ಇಂದು ಗಮಕ ವಾಚನ ವ್ಯಾಖ್ಯಾನದ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೀವಿ. ಕುವೆಂಪು ಕುವೆಂಪು ಅಂತಂದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಎಂಬುದು ಇವರ ಪೂರ್ಣ ನಾಮಧೇಯ. ಇವರ ಜನನವು ಡಿಸೆಂಬರ್ 29, 1904 ಹಿರೇಕೊಡಿಗೆ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ. ಇವರ ಕಾವ್ಯನಾಮ ಕುವೆಂಪು. ಕವಿಯಾಗಿ, ಲೇಖಕರಾಗಿ, ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ, ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ವೃತ್ತಿ ಜೀವನ ನಿರ್ವಹಿಸಿದರು. ಸಣ್ಣ ಕತೆ, ಕಾದಂಬರಿ, ನಾಟಕ, ವಿಮರ್ಶೆ, ಆತ್ಮಕಥೆ, ಹೀಗೆ ನಾನಾ ಪ್ರಕಾರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ತೊಡಗಿಸಿಕೊಂಡವರು. ಕುವೆಂಪುರವರು ದೇಶಪ್ರೇಮಿಗಳಾಗಿದ್ದರು, ಅಷ್ಟೇ ಅಲ್ಲ ನಿಸರ್ಗ ಪ್ರಿಯರಾಗಿದ್ದರು. ಅಧ್ಯಾತ್ಮ ಚಿಂತನೆಗಳಲ್ಲಿ ಅವರು ತೊಡಗಿರುತ್ತಿದ್ದರು. ಎಲ್ಲಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಕಳಕಳಿ ಅದನ್ನು ಹೊಂದಿದ್ದರು. ಇವರ ಭಾರತ ಜನನಿಯ ತನುಜಾತೆ, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಓ ನನ್ನ ಚೇತನ ಆಗು ನೀ ಅನಿಕೇತನ, ಹೀಗೆ ಅವರ ಹಲವಾರು ಕವನಗಳು ಕನ್ನಡಿಗರ ಮನದಾಳದಲ್ಲಿ ಹಾಸುಹೊಕ್ಕಾಗಿದೆ. ಕುವೆಂಪುರವರು ವಿಶ್ವ ಮಾನವ ಸಂದೇಶವನ್ನು ಸಾರಿದವರು. ಕನ್ನಡದ ಎರಡನೆಯ ರಾಷ್ಟ್ರಕವಿ, ಜ್ಞಾನಪೀಠ ಪ್ರಶಸ್ತಿಯನ್ನು, ಅಕಾಡೆಮಿ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಕನ್ನಡಕ್ಕೆ ತಂದುಕೊಟ್ಟವರು ಕುವೆಂಪುರವರು. ಕರ್ನಾಟಕ ರತ್ನ ಹಾಗೂ ಪಂಪಾ ಪ್ರಶಸ್ತಿಗೆ ಮೊದಲ ಬಾರಿಗೆ ಭಾಜನರಾದವರು. 30 ಕೃತಿಗಳನ್ನು ರಚಿಸಿದ್ದಾರೆ. ಕಾನೂರು ಹೆಗ್ಗಿಡತಿ, ಮಲೆಗಳಲ್ಲಿ ಮದುಮಗಳು ಇವು ಕಾದಂಬರಿಗಳು, ಜಲಗಾರ, ಶೂದ್ರ ತಪಸ್ವಿ, ಬೆರಳಿಗೆ ಕೊರಳ್ ನಾಟಕಗಳು, ಶಿಶು ಸಾಹಿತ್ಯ, ಕಾವ್ಯಮೀಮಾಂಸೆ, ಹೀಗೆ ಸಾಹಿತ್ಯ ಲೋಕಕ್ಕೆ ನೀಡಿರುವ ಕೊಡುಗೆ ಅಪಾರ. ಇವೆಲ್ಲಕ್ಕೂ ಮಿಗಿಲಾಗಿ 20ನೇ ಶತಮಾನದ ವರಕವಿ ದಾರಾ ಬೇಂದ್ರೆಯವರಿಂದ ಯುಗದ ಕವಿ, ಜಗದ ಕವಿ ಎಂದು ಎನ್ನಿಸಿಕೊಂಡವರು. 1937 ಏಪ್ರಿಲ್ 30 ಹೇಮಾವತಿಯವರನ್ನು ಕೈಹಿಡಿದರು. ಪೂರ್ಣಚಂದ್ರ ತೇಜಸ್ವಿ, ಕೋಕಿಲೋದಯ ಚೈತ್ರ ಎಂಬ ಇಬ್ಬರು ಪುತ್ರರನ್ನು, ಇಂದುಕಲಾ ಮತ್ತು ತಾರಿಣಿ ಎಂಬ ಇಬ್ಬರು ಪುತ್ರಿಯರನ್ನು ಪಡೆದರು. ರಾಮಕೃಷ್ಣ ಪರಮಹಂಸರ ಜೀವನದಿಂದ ಪ್ರಭಾವಿತರಾಗಿದ್ದಂಥ ಕುವೆಂಪುರವರು ಸ್ವಾಮಿ ಶಿವಾನಂದರಿಂದ ಅವರು ದೀಕ್ಷೆಯನ್ನು ಕೂಡ ಪಡೆದಿದ್ದರು. ಪಂಪ, ರನ್ನ, ಕುಮಾರವ್ಯಾಸ ಇವರ ನಂತರ ಮಹಾಕಾವ್ಯಗಳ ಉಗಮವೇ ಆಗಿರಲಿಲ್ಲ. ವಾಲ್ಮೀಕಿ ರಾಮಾಯಣವನ್ನು ಆಧರಿಸಿ ಕುವೆಂಪುರವರು ರಚಿಸಿದ ಆಧುನಿಕ ಕನ್ನಡ ಸಾಹಿತ್ಯದ ಮೇರುಕೃತಿಯಾಗಿದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಾಗೂ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥದ್ದು ರಾಮಾಯಣ ದರ್ಶನಂ. ಈ ರಾಮಾಯಣ ದರ್ಶನಂ 22,000 ಸಾಲುಗಳಿಗಿಂತಲೂ ಹೆಚ್ಚಾಗಿ ಹೊಂದಿರತಕ್ಕಂಥ ಪುಸ್ತಕ. ಕವಿ 10 ವರ್ಷಗಳ ಕಾಲ ತಮ್ಮ ಶ್ರಮ, ಸಾಧನೆ, ತಪಸ್ಸು ಇವುಗಳನ್ನು ಮಾಡಿ ಆ ಕಾವ್ಯವನ್ನು ರಚನೆ ಮಾಡೋದಕ್ಕೆ 10 ವರ್ಷಗಳ ಕಾಲ ತೆಗೆದುಕೊಂಡಿದ್ದಾರೆ.
ಇಪ್ಪತ್ತನೇ ಶತಮಾನದ ರಾಮಾಯಣ ದರ್ಶನಂ ಮಹಾಛಂದಸ್ಸಿನಲ್ಲಿ ರಚಿತವಾಗಿದೆ. ಮಹಾಛಂದಸ್ಸು ಅಂತ ಅನ್ನೋದು ಅವರೇ ಕೊಟ್ಟಂಥ ಹೆಸರು ಈ ಛಂದಸ್ಸಿಗೆ. ಭಗವಂತನ ಅವತಾರವಾದಾಗ ದುಷ್ಟ ಸಂಹಾರ ಶಿಷ್ಟ ಸಂರಕ್ಷಣೆ ಆಗುತ್ತದೆ. ಆದರೆ ರಾಮಾಯಣ ದರ್ಶನಂನಲ್ಲಿ ದುಷ್ಟರಲ್ಲಿ ದೈವೀ ಪ್ರಜ್ಞೆ ವಿಸ್ತಾರಗೊಳಿಸುತ್ತಾ ಅವರೇ ಹೇಳುವಂತೆ ಪಾಪಿಗೂ ಉದ್ಧಾರ ಮಹಿದವು ಸೃಷ್ಟಿಯ ಮಹದ್ವ್ಯೂಹ ರಚನೆಯುಳ್, ಅಂದರೆ ಪಾಪಿಯ ಉದ್ಧಾರಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿದ್ದಾರೆ. ಶ್ರೀ ಸಾಮಾನ್ಯನನ್ನು ಮುಂದೆ ತಂದಿರುವುದು ಕುವೆಂಪುರವರ ಒಂದು ವಿಶೇಷ. ಗಾಂಧೀಜಿಯವರ ಸರ್ವೋದಯ, ಅರವಿಂದರ ಪೂರ್ಣದೃಷ್ಟಿ ಮತ್ತು ರಾಮಕೃಷ್ಣ ಪರಮಹಂಸರ ಸರ್ವಧರ್ಮ ಸಮನ್ವಯದ ಸಿದ್ಧಾಂತಗಳಲ್ಲಿ ಕುವೆಂಪುರವರು ನಂಬಿಕೆಯನ್ನು ಇಟ್ಟವರು. ರಸಋಷಿ ದಾರ್ಶನಿಕರಾದಂಥ ಕುವೆಂಪುರವರ ಶ್ರೀ ರಾಮಾಯಣ ದರ್ಶನಂ ಇದು ಬೃಹತ್ ಕೃತಿ ಮತ್ತು ಜಗದ್ಭವ್ಯ ರಾಮಾಯಣ ಅಂತಹ ರಾಮಾಯಣ ದರ್ಶನವನ್ನು ಗಮಕ ವಾಚನ ವ್ಯಾಖ್ಯಾನದ ಮೂಲಕ ನಿಮಗೆಲ್ಲರಿಗೂ ಕೂಡ ಕಾವ್ಯವನ್ನು ಪರಿಚಯ ಮಾಡಿಸ್ತಾ ಇದ್ದೀವಿ, ಕೇಳಿ. ಇದು ಮುಗಿಸಿ ತಂದಿಹೆನ್ ಈ ಬೃಹದ್ಗಾನಮಂ ನಿಮ್ಮ ಸಿರಿಯುಡಿಗೊಪ್ಪಿಸಲ್ಕೆ. ಇದೋ ಮುಗಿಸಿ ತಂದಿಹೆನ್ ಈ ಬೃಹದ್ಗಾನಮಂ ನಿಮ್ಮ ಸಿರಿಯಡಿಗೊಪ್ಪಿಸಲ್ಕೆ. ಓ ಪ್ರಿಯ ಗುರುವೇ ಕರುಣಿಸಿ ನಿಮ್ಮ ಹರಕೆಯ ಬಲದ ಶಿಷ್ಯನಂ ಕಾವ್ಯಮಂ ಕೇಳ್ದೊಂದು ಕೃಪೆಗೆ ಕೃತಕೃತ್ಯನಂ ಧನ್ಯನಂ ಮಾಡಿ ನೀಂ ಉದಯ ರವಿಗೈ ತಂದು ಕೇಳಲೆಳಸಿದಿರಿ ಅಂದು ಕಿರುಗವನಗಳ ನೋದಿ ಮೆಚ್ಚಿಸಿದ ನನಿತರೊಳೆ ಬೈಗಾಯ್ತು ಮತ್ತೊಮ್ಮೆ ಬರುವೆ ದಿನವೆಲ್ಲಮಂ ಕೇಳುವೆನು ಓದುವೆಯಂತೆ ರಾಮಾಯಣಂ ಅದು ವಿರಾಮಾಯಣಂ ಕಣ ರಾಮಾಯಣಂ ಅದು ವಿರಾಮಾಯಣಂ ಕಣ ಎಂದು ಮನೆಗೈದಿದಿರಿ ಮನೆಗೈದಿದಿರಿ ದಿಟಂ ದಿಟದ ಮನೆಗೈದಿದಿರಿ. ಶ್ರೀ ವೆಂಕಣ್ಣಯ್ಯನವರು ಕುವೆಂಪುರವರ ಗುರುಗಳು. ನಮ್ಮಲ್ಲಿ ಗುರುವಿಗೆ ವಿಶೇಷ ಸ್ಥಾನವಿದೆ. ಆಚಾರ್ಯ ದೇವೋ ಭವ ಎಂದು ಉಪನಿಷತ್ತಿನಲ್ಲಿ ಹೇಳಿದೆ. ಏಕಾಕ್ಷರಂ ಕಲಿಸಿದಾತಂ ಗುರು ಎಂದು ಗುರುವಿನ ಮಹತ್ವವನ್ನು ಸಾರಿದೆ. ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಎಂದು ದಾಸವಾಣಿಯೂ ಇದೆ. ಆಚಾರ್ಯವಾನ್ ಪುರುಷೋ ವೇದ, ಅಂದರೆ ಆಚಾರ್ಯನನ್ನು ಹೊಂದಿರತಕ್ಕಂಥವನು ಅರಿಯುತ್ತಾನೆ ಅಂತನ್ನೋದು ಉಪನಿಷತ್ ವಾಕ್ಯ. ಗುರುವಿನ ಕೃಪೆಯಿಂದಲೇ ಈ ದೇಶದಲ್ಲಿ ದೊಡ್ಡವರಾದವರುಂಟು. ಕುವೆಂಪುರವರು ಈ ಪದ್ಯದಲ್ಲಿ ಓ ಪ್ರಿಯ ಗುರುವೇ ಪೂಜ್ಯ ಗುರುಗಳೇ ಈ ಬೃಹದ್ಗಾನಮಂ, ಅಂದರೆ ಈ ಮಹಾಕಾವ್ಯವನ್ನು ಈ ಬೃಹದ್ಗಾನವನ್ನು ಹಾಡಲು ಯೋಗ್ಯವಾದ ಮುಗಿಸಿ ನಿಮ್ಮ ಪಾದದಡಿ ಅರ್ಪಿಸಲು ತಂದಿದ್ದೀನಿ, ಈ ಶಿಷ್ಯನನ್ನು ಆಶೀರ್ವದಿಸಿ ಈ ಕಾವ್ಯವನ್ನು ಕೇಳುವ ಕೃಪೆ ಮಾಡಿ ಕೃತಕೃತ್ಯನಂ ಧನ್ಯನಂ ಮಾಡಿ. ನೀವು ಆ ದಿನ ಉದಯರವಿಗೆ, ಉದಯರವಿ ಅಂತ ಅನ್ನೋದು ಮೈಸೂರಿನಲ್ಲಿ ಕುವೆಂಪುರವರ ವಾಸಸ್ಥಾನ ಅದು, ಅಲ್ಲಿಗೆ ಬಂದು ಕೇಳಲು ಅಪೇಕ್ಷಿಸಿದಿರಿ. ನಾನು ಸಣ್ಣ ಸಣ್ಣ ಕವನಗಳನ್ನು ಓದಿ ಅದನ್ನು ಮೆಚ್ಚಿಸೋದ್ರಲ್ಲೇ ಕಾಲ ಕಳೆದು ಹೋಯಿತು, ಸಾಯಂಕಾಲವಾಯಿತು, ಅದಕ್ಕೆ ನೀವು ಹೇಳಿದಿರಿ ಮತ್ತೊಮ್ಮೆ ಬರುವೆ ಎಂದು. ಆಗ ಬಂದಾಗ ದಿನವೆಲ್ಲ ಓದುವೆಯಂತೆ ಕೇಳುತ್ತೇನೆ. ರಾಮಾಯಣವು ವಿರಾಮಾಯಣವಲ್ಲವೇ,
ಎಂದು ನೀವು ಮನೆಗೆ ಹೋದಿರಿ ಮನೆಗೈದಿದಿರಿ ದಿಟಂ ಮನೆಗೆ ಹೋದಿರಿ ನಿಜ ಆದರೆ ನೀವು ಹೋಗಿದಲ್ಲಿಗೆ ನಿಜವಾದ ಮನೆಗೆ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಲ್ಲಿ ನಿಜವಾದ ಮನೆಗೆ ನೀವು ಹೊರಟು ಹೋಗ್ಬಿಟ್ರಿ ಇದೋ ಬಂದಿರುವೆ ನಿಂದು ಮುಗಿಸಿ ತಂದಿಹೆನಾ ಮಹಾಗಾನಮಂ ಪಿಂತೆ ವಾಲ್ಮೀಕಿಯುಳಿದ ಕಥೆಯಾದುಡಂ ಕನ್ನಡದಿ ಬೇರೆ ಕಥೆಯೆಂಬಂತೆ ಬೇರೆ ಮೈಯಾಂತಂತೆ ಮರುವುಟ್ಟು ಪಡೆದಂತೆ ಮೂಡಿದಿ ಕಾವ್ಯಮಂ ವಿಶ್ವವಾಣಿಗೆ ಮುಡಿಯ ಮಣಿಮಾಡಿಗಂ ನಿಮ್ಮ ಕೃಪೆಯಿಂದೆ ಪೂರ್ವದ ಮಹಾಕವಿಗಳೆಲ್ಲರೂ ನೆರದ ಸಗ್ಗದ ಸಭೆಗೆ ಪರಿಚಯಿಸಿದರೆನ್ನನು ಸಂಘಕ್ಕೆ ಮಹಾಧ್ಯಕ್ಷರಲ್ತೆ ನೀಂ ಕಿರಿಯನಾಂ ಹಿರಿಯರಿಗೆ ಹಾಡುವೆನ್ ಕಿರಿಯನಾಂ ಹಿರಿಯರಿಗೆ ಹಾಡುವೆನ್ ಕೇಳುವುದು ಆಶೀರ್ವಾದಂ ಕುವೆಂಪುರವರು ರಾಮಾಯಣ ದರ್ಶನವನ್ನು ಮುಗಿಸೋ ಹೊತ್ತಿಗೆ ವೆಂಕಣ್ಣಯ್ಯನವರು ಸ್ವರ್ಗಸ್ಥರಾದರು ಅದನ್ನು ಕಲ್ಪನೆ ಮಾಡಿಕೊಂಡು ತಾವು ಸ್ವರ್ಗಲೋಕಕ್ಕೆ ಹೋಗಿದ್ದಾಗಿಯೂ ಅಲ್ಲಿ ವೆಂಕಣ್ಣಯ್ಯನವರನ್ನ ಕಂಡಿದ್ದಾಗಿಯೂ ಕಲ್ಪನೆ ಮಾಡಿಕೊಂಡು ಇದನ್ನು ಹೇಳ್ತಾ ಇದ್ದಾರೆ ಇದೋ ಬಂದಿರುವೆನು ಎಂದು ಮುಗಿಸಿ ತಂದಿಹೆನು ಆ ಮಹಾಗಾನಮಂ ಅದ್ಯಾವುದು ಹಿಂದೆ ವಾಲ್ಮೀಕಿ ಯುಲಿದ ಕತೆ ಅಂದರೆ ವಾಲ್ಮೀಕಿ ಅದನ್ನು ಕಥೆಯನ್ನು ಹೇಳಾಗಿದೆ ರಾಮಾಯಣದ ಕಥೆಯನ್ನು ಹೇಳಾಗಿದೆ ಆ ಕಥೆಯೇ ಆದರೆ ಕನ್ನಡದಿ ಬೇರೆ ಕತೆ ಎಂಬಂತೆ ಅಂದರೆ ಕನ್ನಡದಲ್ಲಿ ಅದನ್ನು ಹೊಸ ರೂಪವನ್ನು ಪಡೆದಿದೆ ಹೊಸದಾಗಿ ಹುಟ್ಟಿದೆ ಹೇಗೆ ನಿಮ್ಮ ಕೃಪೆಯಿಂದ ಅದನ್ನು ಕನ್ನಡದಲ್ಲಿ ಹೊಸ ರೂಪವಾಗಿ ತಂದಿದ್ದೀನಿ ಅದು ಎಂಥದ್ದು ಅಂತಂದರೆ ವಿಶ್ವವಾಣಿಯ ಶಿರೋಭೂಷಣವಾಗಿ ಅದನ್ನು ಮಾಡಿದ್ದೀನಿ ಪೂರ್ವದ ಮಹಾಕವಿಗಳೆಲ್ಲರೂ ನೆರದ ಸಗ್ಗದ ಸಭೆಗೆ ಪರಿಚಯಿಸಿರಿ ಎನ್ನನು ಯಾಕೆಂತಂದರೆ ಆ ಸ್ವರ್ಗದ ಸಭೆಯ ಮಹಾಧ್ಯಕ್ಷರು ನೀವೇ ಅಲ್ಲವೇ ಕಿರಿಯನಾಂ ಕಿರಿಯವನಾದ ನಾನು ಇಲ್ಲಿ ಕವಿ ಕುವೆಂಪುರವರು ತುಂಬ ವಿನಯವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಕಿರಿಯವನಾಗಿರ್ತಕ್ಕಂಥ ನಾನು ಹಿರಿಯರಿಗೆ ಹಾಡುವೆನು ಅವರೆಲ್ಲರೂ ಕೂಡ ಕೇಳುವುದೇ ನನಗೆ ಆಶೀರ್ವಾದ ಗುರುಕೃಪೆಯಿಂದ ಶಿಷ್ಯನು ರಚಿಸಿರುವ ಈ ಕಾವ್ಯವನ್ನು ಆ ದಿವ್ಯ ಸಭೆಗೆ ಪರಿಚಯಿಸುತ್ತಿರುವ ಆ ಗುರುವಾಣಿಯನ್ನು ಕೇಳಿ ಬಹಿರ್ಘಟನೆಯಂ ಪ್ರತಿಕೃತಿಸುವ ಲೌಕಿಕ ಚರಿತ್ರೆಯಲ್ತಿದು ಅಂದರೆ ಘಟಿಸಿದ ಘಟನೆಯನ್ನು ಪ್ರತಿಬಿಂಬಿಸುವ ಲೌಕಿಕ ಚರಿತ್ರೆಯಲ್ಲ ಹಾಗಾದರೆ ಎಂಥ ಚರಿತ್ರೆ ಅಲೌಕಿಕ ನಿತ್ಯ ಸತ್ಯಂಗಳಂ ಪ್ರತಿಬಿಂಬಿಸುವ ಸತ್ಯ ಸತ್ಯಸ್ಯ ಕಥನಂ ಗಣ ಅಂದರೆ ಅಲೌಕಿಕವಾಗಿರ್ತಕ್ಕಂಥ ಚಿರಸತ್ಯವನ್ನು ಪ್ರತಿಸೃಷ್ಟಿಸಿರುವ ಸತ್ಯಸ್ಯ ಸತ್ಯ ಕಥನಂ ಗಣ ಅತ್ಯಂತ ನಿಜವಾಗಿರ್ತಕ್ಕಂಥ ಕತೆ ಶ್ರೀ ಕುವೆಂಪುರವರನ್ನು ಸೃಷ್ಟಿಸಿರುವ ಮಹಾಛಂದಸ್ಸಿನಲ್ಲಿ ರಚಿತವಾಗಿರುವ ಮೇರುಕೃತಿ ಜಗದ್ಭವ್ಯ ರಾಮಾಯಣಂ ನುಡಿಯುತಿ ಹುದಾ ದಿವ್ಯ ಕವಿ ಸಭೆಗೆ ಗುರುವಾಣಿ ಕೇಳಲಿಸ ಗುರುಕೃಪೆಯ ಶಿಷ್ಯಕೃತಿ ಸಂಕೀರ್ತಿಯಂ ಬಹಿರ್ಘಟನೆಯಂ ಪ್ರತಿಕೃತಿಸುವ ಅಲೌಕಿಕ ಚರಿತ್ರೆಯಲ್ತು ಇದು ಅಲೌಕಿಕ ನಿತ್ಯ ಸತ್ಯಂಗಳಂ ಪ್ರತಿಮಿಸುವ ಸತ್ಯಸ್ಯ ಸತ್ಯ ಕಥನಂ ಕಣ ಸತ್ಯಸ್ಯ ಸತ್ಯ ಕಥನಂ ಕಣ ಶ್ರೀ ಕುವೆಂಪುವ ಸೃಷ್ಟಿಸಿದ ಈ ಮಹಾಛಂದಸ್ಸಿನ ಮೇರುಕೃತಿ ಮೇನ್ ಜಗದ್ಭವ್ಯ ರಾಮಾಯಣಂ
ಈ ಜಗದ್ಭವ್ಯ ರಾಮಾಯಣವನ್ನು ಬನ್ನಿ ಆಶೀರ್ವದಿಸಲು ಈ ಕೃತಿಯ ರಸಸಾಗರದಲ್ಲಿ ಅವತರಿಸಿ ಆಶೀರ್ವದಿಸಲು ಬನ್ನಿ ನಿತ್ಯ ರಾಮಾಯಣದ ದಿವ್ಯ ಚೇತನಗಳಿರ ಬನ್ನಿ ಅಜ್ಞಾನವೆಂಬ ಕತ್ತಲಿನಿಂದ ಈ ನಮ್ಮ ಮರ್ತ್ಯಪ್ರಜ್ಞೆಯು ಅಮೃತಗೋಪುರಕ್ಕೆ ಏರುವಂತೆ ಅವತರಿಸಿ ಬನ್ನಿ ಅವತರಿಸಿ ಬನ್ನಿ ಅವತರಿಸಿ ಬನ್ನಿ ಎಂದು ಪ್ರಾರ್ಥನೆ ಮಾಡುತ್ತಿದ್ದಾರೆ।